ನೋಡಿ, ನಮ್ಮ ಫೋನ್ನಲ್ಲಿ ಸುಮಾರು ಆ್ಯಪ್ಗಳನ್ನ ತುಂಬಿಸಿರ್ತೀವಿ. ಈಗ ಇದೇ ಫೋನ್ ತಗೊಳ್ಳಿ, ನೀವು ಎಣಿಸಿದ್ರೆ ಸುಮಾರು ಒಂದು ಹತ್ತತ್ರ ಒಂದು 15 ಆ್ಯಪ್ಗಳನ್ನ ತುಂಬಿಸಿದ್ದೀವಿ. 15 ಆ್ಯಪ್ ಇದರಲ್ಲಿ ಇದೆ. ಈ 15 ಆ್ಯಪ್ ಅನ್ನು ತುಂಬಿಸಿದ ತಕ್ಷಣ ಅದು ಹತ್ತತ್ರ ಒಂದು 1 GBಯಷ್ಟು ಮೆಮೊರಿಯನ್ನು ತಿಂತದೆ, ಅಷ್ಟು ತಿಂತದೆ. ನಮಗೆ ಗೊತ್ತಿರೋ ರೀತಿ ನಮ್ಮ ರ್ಯಾಮ್ನಲ್ಲಿ ಅಷ್ಟಕ್ಕೊಂದು ಮೆಮೊರಿ ಏನಿಲ್ಲ. ನಮ್ಮ ರ್ಯಾಮ್ ಎಲ್ಲರದು ಅಷ್ಟೇ, 3 GB ರ್ಯಾಮ್ ಎಲ್ಲ ಇದೆ. 3 GB ರ್ಯಾಮ್ ಅಂತ ಹೇಳಿದ್ರೆ 10,000 ರುಪೀಸ್ ಆಲ್ರೆಡಿ ಆಗ್ಬಿಡುತ್ತೆ, ರೈಟ್? ಅದೇ ನೀವು ಒಂದು 6 GB ರ್ಯಾಮ್ ಇರುವಂತಹ 6 GB ರ್ಯಾಮ್ ಇರುವಂತಹ ಫೋನ್ ತಗೊಳ್ಬೇಕು ಅಂದ್ರೆ 20,000 ಬೆಲೆ ಅಲ್ಲೇ ನಾವು ಕೊಡ್ಬೇಕಾಗ್ತದೆ. ಸೊ ನಾವು ಎಲ್ಲ ಸಾಮಾನ್ಯವಾಗಿ 3 GB ರ್ಯಾಮ್ ಅನ್ನೇ ತಗೊಳ್ಳೋದು. ಅವಾಗ ನಮ್ಮ 3 GB ರ್ಯಾಮ್ ಅಂತ ಹೇಳಿದ್ರೆ ಇದನ್ನು ತುಂಬಿಸಕ್ಕೆ ಹೆಚ್ಚಿಗೆ ಒತ್ತೇನು ಬೇಡ. ಒಂದು 20 ಆ್ಯಪ್ ಅಥವಾ 25 ಆ್ಯಪ್ಗಳನ್ನ ನೀವು ತುಂಬಿಸಿದ್ರೆ ಸಾಕು, ಈ 25 ಆ್ಯಪ್ ಅಲ್ಲೇ 3 GB ಮುಗಿದೋಗಿರುತ್ತೆ. ಸೊ ಹಾಗಾದ್ರೆ ಇದನ್ನ ಹೇಗೆ ನಾವು ಕಡಿಮೆ ಮಾಡಿಕೊಳ್ಬಹುದು, ಈ ಆ್ಯಪ್ಗಳ ಸಂಖ್ಯೆಯನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಬಹುದು? ಅದು ಆ್ಯಪ್ ಆಗಿರಬಾರದು, ಬಟ್ ನಮಗೆ ಅದು ಉಪಯೋಗಿಸಬೇಕು ಅಂತಹ ಒಂದು ಟೆಕ್ನಿಕ್ ಅನ್ನ ಇಂದ್ರ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ, ರೈಟ್? ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಾವು ಮೊದಲು ಕ್ರೋಮಿಗೆ ಹೋಗ್ತೀವಿ. ಕ್ರೋಮಿಗೆ ಹೋಗ್ಬಿಟ್ಟು ಇಲ್ಲಿ ಶಾರ್ಟ್ಕಟ್ನ ಹ್ಯಾಡ್ ಮಾಡೋದನ್ನ ಕಲಿತ್ರೆ ಸಾಕು ಕ್ರೋಮಲ್ಲಿ, ರೈಟ್? ಎಲ್ಲವನ್ನ ನೀವು ಕ್ರೋಮ್ನಲ್ಲೇ ಮಾಡಿ, ಆ್ಯಪ್ ಉಪಯೋಗಿಸಿ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಾನೀಗ ಜೋಯ್ ಆಲ್ಕರ್ಸ್ ಅಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು, ಇನ್ಸ್ಟಾಲ್ಮೆಂಟ್ ಕಟ್ಟಾಗ ಅಥವಾ ಯಾವುದೋ ಜ್ಯುವೆಲರಿಗಳನ್ನ ನೋಡಬೇಕಾಗಿತ್ತು. ಇದು ಜೋಯ್ ಆಲ್ಕರ್ಸ್ನ ಒಂದು ವೆಬ್ಸೈಟ್ ಅಥವಾ ಆ್ಯಪ್ ಅಂತಲೂ ಕರಿತೀವಿ. ಈ ಜೋಯ್ ಆಲ್ಕರ್ಸ್ ಅಂತೇಳಿ ಕ್ರೋಮ್ನಲ್ಲೇ ಜಸ್ಟ್ ಟೈಪ್ ಹೊಡೀರಿ ನೀವು, ಬೇರೆ ಏನು ಬೇಕಾಗಿಲ್ಲ. ನಂತರ ಇಲ್ಲಿ ನೋಡಿ, ಮೇಲೆ ಕಾಣುವಂಥ ಒಂದು 3 ಡಾಟ್ ಇದೆ. ಓಕೆ, ಇನ್ನೊಂದ್ಸರಿ ನೋಡ್ಕೊಳ್ಳಿ, ಮೇಲೆ ಕಾಣುವಂಥ 3 ಡಾಟ್ಸ್ ಇದೆ. ಈ 3 ಡಾಟ್ಸನ್ನು ಉಪಯೋಗಿಸ್ಕೊಳ್ಳಿ. ಉಪಯೋಗಿಸ್ಕೊಂಡು ಜಸ್ಟ್ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತೇಳಿ ಒಂದು ಬಟನ್ ಇದೆ ನೋಡಿ, ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತೇಳಿ ಒಂದು ಬಟನ್ ಇದೆ, ಇದು ಉಪಯೋಗಿಸ್ಕೊಳ್ಳಿ. ಓಕೆ, ಓಕೆ ಕೊಡಿ. ಓಕೆ ಕೊಟ್ಟಿದ ತಕ್ಷಣ ನಿಮ್ಮ ಆ್ಯಪ್ಗೆ ಏನು ಹೆಸರು ಬೇಕು ಅಂತೇಳಿ ಕೇಳ್ತಾ ಇದೆ, ಅದೇ ಆಟೋಮೆಟಿಕಲಿ ಬರುತ್ತೆ. ಅದು ನೀವು ಜಸ್ಟ್ ಆ್ಯಡ್ ಅಂತ ಕೊಟ್ಟರು ಸಾಕು. ಸೊ ಇದು ಜೋಯ್ ಆಲ್ಕರ್ಸ್ನ ಒಂದು ಏನೇಳಿ ಆ್ಯಪ್. ಓಕೆ, ಸೊ ಆ ಆ್ಯಪ್ನ ಏನ್ ಮಾಡಿದೀವಿ, ಶಾರ್ಟ್ಕಟ್ ಅನ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಶಾರ್ಟ್ಕಟ್ ಬೈ ಕೇರಳ, ಹೌದಾ? ಎಸ್, ಶಾರ್ಟ್ಕಟ್ ಅನ್ನ ಆ್ಯಡ್ ಮಾಡಿ ಇಟ್ಕೊಂಡಾಯ್ತು. ಇನ್ನು ನೀವು ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ಒತ್ತಿ ಹಿಡಿದುಬಿಟ್ಟು ಮೇಲೆ ಕಾಣುವಂತ ಇಂಟು ಮಾರ್ಕ್ ಅನ್ನು ಒತ್ತಿಬಿಟ್ಟು ಹೋಗುತ್ತೆ. ಓಕೆ, ಬೇಕಾದ್ರೆ ಉಪಯೋಗಿಸಿಕೊಳ್ಬಹುದು, ಬೇಡದಿದ್ರೆ ನಾವು ಅದನ್ನ ಡಿಲೀಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ ಇದೆ ನೋಡಿ. ಈಗ ನೀವು ಜಸ್ಟ್ ಫ್ಲಿಪ್ಕಾರ್ಟ್ ಅಂತ ಟೈಪ್ ಮಾಡಿರಿ. ಎಸ್, ಫ್ಲಿಪ್ಕಾರ್ಟ್ ಅಂತ ಟೈಪ್ ಮಾಡಿದ ತಕ್ಷಣ ಅದರ ಸಿಂಬಲ್ ಇರುವಂತ ಇದು ಬರ್ತಾ ಇದೆ, flipkart.com ಅಂತೇಳಿ. ಅದನ್ನು ಓಕೆ ಮಾಡಿ, ಅದನ್ನು ಓಪನ್ ಮಾಡಿ, ನೀವು ಏನ್ ಬೇಕಿದ್ರು ಪರ್ಚೇಸ್ ಮಾಡಬಹುದು ನೋಡಿ, ಫ್ಲಿಪ್ಕಾರ್ಟ್ ಮುಖಾಂತರ. ಆದ್ರೆ ಇದರ ಆ್ಯಪ್ ಅನ್ನು ತುಂಬಿಸಿದಾಗ ಸುಮಾರು ಏನಾಗುತ್ತೆ, ನಮ್ಮ ಮೆಮೊರಿ ರೆಡ್ ಅಲರ್ಟ್ ತೋರಿಸ್ತಾ ಇರ್ತದೆ ಯಾವಾಗ. ಅದಕ್ಕೆ ಏನ್ ಮಾಡ್ತೀರಿ, ಎಸ್, ಇದು ವೆಬ್ಸೈಟ್. ಇದು ಈ ವೆಬ್ಸೈಟ್ ನ ಮೇಲ್ಭಾಗದಲ್ಲಿ 3 ಡಾಟ್ ಇದೆ. 3 ಡಾಟ್ಗೆ ಹೋಗ್ತೀರಿ. 3 ಡಾಟ್ನಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತೇಳಿ ಒಂದು ಬಟನ್ ಇದೆ. ಓಕೆ, ಇದನ್ನು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಟಾಗ ಫ್ಲಿಪ್ಕಾರ್ಟ್ ಅಂತಾನೆ ಬಂತು. ಎಸ್, ಈಗ ನೋಡಿ, ಇಷ್ಟೊತ್ತು ನನ್ನಂತರ ಫ್ಲಿಪ್ಕಾರ್ಟ್ ಇಂದು ಏನು ಇದಿರಲಿಲ್ಲ, ಆ್ಯಪೇ ಇರಲಿಲ್ಲ. ಈಗ ನೋಡಿ, ಫ್ಲಿಪ್ಕಾರ್ಟಿಂದ ಆ್ಯಪ್ ಬಂದಾಯಿತು ನೋಡಿ, ಬಂತು ಫ್ಲಿಪ್ಕಾರ್ಟಿನ ಆ್ಯಪ್ ಬಂತು. ಈಗ ನಿಮಗೆ ಫ್ಲಿಪ್ಕಾರ್ಟ್ ಬೇಕು ಅಂತ ಹೇಳಿದ್ರೆ ಅಲ್ಲೇ ಒತ್ತಿ, ಇಲ್ಲಿ ಈ ಫ್ಲಿಪ್ಕಾರ್ಟಿನ ಭಾಗದಲ್ಲಿ ಒತ್ತಿದ್ರೆ ಸಾಕು, ನೇರವಾಗಿ ನೀವು ಒಳಗಡೆ ಹೋಗ್ಬೋದು ನೋಡಿ, ಫ್ಲಿಪ್ಕಾರ್ಟ್ ಓಪನ್ ಆಗ್ತದೆ. ಸೊ ಇದು ಆ್ಯಪ್ ಅಂತನೂ ಹೇಳಕ್ಕಾಗಲ್ಲ, ಆ್ಯಪಿನ ಒಂದು ವರ್ಷನ್ ಅಂತೇಳಿ ಕರಿತೀವಿ. ನೀವು ಎಲ್ಲಿ ನಿಲ್ಲಿಸಿದೀರಿ ಅಲ್ಲಿಗೆ ಬರುತ್ತೆ. ಸೊ ಜಸ್ಟ್ ನೀವು ಬ್ಯಾಕ್ ಕೊಟ್ಟರೆ ಸಾಕು ನೋಡಿ, ಅದೇ ಓಪನ್ ಆಗ್ತದೆ ನೋಡಿ, ಅದೇ ಓಪನ್ ಆಗ್ತದೆ. ನೀವು ಮೈ ಆರ್ಡರ್ನ ನೋಡ್ತಾ ಇದ್ರಲ್ಲ, ಅದಕ್ಕೆ ಅದೇ ಓಪನ್ ಆಗ್ತಾ ಇದೆ. ಸೊ ಅದೇ ರೀತಿ ನೀವು ಏನು ಬೇಕಿದ್ರು ಆ್ಯಡ್ ಮಾಡಿ ಇಟ್ಕೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್, ನೀವೀಗ ಯಾವುದೋ ಒಂದು schooleducation.com ಅಂತೇಳಿ ಒಂದು ವೆಬ್ಸೈಟಿಗೆ ಓಪನ್ ಆಗ್ತಾ ಇದ್ದೀರಿ. ಯಾವಾಗಲೂ ವರ್ಕ್ ಮಾಡ್ತಾ ಇರೋ ಇದಿರ್ಬೋದು, ಅಥವಾ ನೀವು ಓಕೆ ನೀವು SATS ಅಂತೇಳಿ ಓಪನ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. SATS ಕರ್ನಾಟಕ. ಇದರ ಆ್ಯಪನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ನೋಡಿ. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ SATS ಅಂತಿದೆ, ಓಪನ್ ಆಯಿತು. ಸೊ ಇದರ ಒಂದು ಶಾರ್ಟ್ಕಟ್ ಅಥವಾ ಒಂದು ಯಾವಾಗಲೂ ನಾವು ಓಪನ್ ಮಾಡ್ತಾ ಇರ್ತೀವಿ, ಲಾಗಿನ್ ಆಗ್ತಾ ಇರ್ತೀವಿ, ಯಾವಾಗಲೂ SATS ಅಂತ ನಾವು ಟೈಪ್ ಹೊಡಿಬೇಕು, ಅದಕ್ಕೆ ಏನು ಮಾಡ್ತೀರಿ, ಜಸ್ಟ್ ಹೋಗ್ಬಿಟ್ಟು 3 ಡಾಟಿಂದ ಮೇಲೆ ಕಾಣುವ 3 ಡಾಟ್ನಿಂದ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕೊಡಿ ನೋಡಿ. ಎಸ್, ಏನಾಯ್ತು, ಎಸ್ ಆ್ಯಡ್ ಆ್ಯಡ್. ಈಗ ನೋಡಿ, ಜಸ್ಟ್ ಬ್ಯಾಕ್ ಬನ್ನಿ. ಓಕೆ, ಏನೇಳಿ, ಇದು ಆ್ಯಪ್ ಅಲ್ಲ, ಇದು SATS ನ ಟ್ರ್ಯಾಕಿಂಗ್ ಸಿಸ್ಟಮ್ನ ಒಂದು
ಶಾರ್ಟ್ ಕಟ್ ಇದು. ಈಗ ನೀವು ಇಲ್ಲಿ ಓದಿದ್ರೆ ಸಾಕು, ಜಸ್ಟ್ ಇಲ್ಲಿ ಓದಿದ್ರೆ ಸಾಕು, ಅಲ್ಲಿಗೆ ಹೋಗ್ತದೆ. ಅಲ್ಲಿ ಬ್ಯಾಕ್ ಬಂದ್ವಿ, ಪುನಃ ಅಲ್ಲಿಗೆ ಬಂದ್ವಿ ನೋಡಿ. ಹಾಗಾದ್ರೆ ಯಾವಾಗಲೂ ನಾವು ಪ್ರತಿಯೊಂದನ್ನು ಸರ್ಚ್ ಮಾಡ್ತಾ ಕೂರುವಂಥ ಅವಶ್ಯಕತೆ ಇಲ್ಲ. ನಿಮಗೇನು ಬೇಕು ಅದನ್ನು ನೀವೇನು ಮಾಡ್ಬೋದು, ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.